ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂನ ಫೈಟ್, ಬೇಕಾಬಿಟ್ಟಿ ಮಾತಾಡಿದ್ರೆ ನೋಟಿಸ್ ಫಿಕ್ಸ್, ಪ್ರಜ್ವಲ್ ನೋಡೋದಕ್ಕೆ ಜೈಲಿಗೆ ಹೋಗಲ್ಲ ಅಂದ್ರು ರೇವಣ್ಣ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ 193 ಅಕೌಂಟ್ಗಳು ಪತ್ತೆ. ಇಲ್ಲದೆ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20. ರಾಜ್ಯ ಕಾಂಗ್ರೆಸ್ನಲ್ಲಿ ಶತಾಯ ಗತಾಯ ಶಿಸ್ತು ಕ್ರಮದ ಚಾಟಿ ಬೀಸಲೇಬೇಕು ಎಂಬ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಎನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎರಡೂ ಬಣದಲ್ಲಿ ಒಬ್ಬೊಬ್ಬರ ಟಾರ್ಗೆಟ್ ಮಾಡಿ ನೋಟಿಸ್ ನೀಡುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಸಿದ್ದರಾಮಯ್ಯ ಬಣದಲ್ಲಿ ಸಚಿವರೊಬ್ಬರಿಗೆ ನೋಟಿಸ್ ನೀಡುವುದು ಬಹುತೇಕ ಗ್ಯಾರಂಟಿ ಎನ್ನಲಾಗಿದೆ. ಡಿಕೆಶಿ ಬಣದಲ್ಲೂ ಸಹ ಶಾಸಕರೊಬ್ಬರಿಗೆ ಶೋಕಾಸ್ ನೋಟಿಸ್ ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಆಂತರಿಕ ಭಿನ್ನಾಭಿಪ್ರಾಯಕ್ಕೆ ಮದ್ದು ಅರೆಯಲು ಶೀಘ್ರ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಎಐಸಿಸಿಯಿಂದಲೇ ಸೂಚನೆ ಬಂದಿದೆಯಂತೆ. ಜುಲೈ 2ನೇ ವಾರದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯು ಭಾಗವಹಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಸಂದೇಶವನ್ನ ಎಐಸಿಸಿ ನಾಯಕರ ಮೂಲಕವೇ ಶಾಸಕರು ಹಾಗೂ ಸಚಿವರಿಗೆ ಹೇಳಿಸುವುದು ಎಐಸಿಸಿಯ ಲೆಕ್ಕಾಚಾರವಾಗಿದೆ. ಅಧಿವೇಶನಕ್ಕೂ ಮೊದಲೇ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಸಚಿವ ಶಾಸಕರಿಗೆ ಎಐಸಿಸಿ ಶಿಸ್ತಿನ ಪಾಠ ಕಲಿಸಲು ತೀರ್ಮಾನಿಸಲಾಗಿದೆ ಎನ್ನಲಾಗಿದೆ. ಪೆಂಟ್ರಾ ಪ್ರಕರಣದ ಆರೋಪಿ ಪ್ರಜ್ವಲ್ ಜೈಲ್ನಲ್ಲಿ ದಿನ ಕಳೀತಾ ಇದ್ದಾನೆ. ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ. ಈ ಬೆನ್ನಲ್ಲೆ ನಾನು ಸದ್ಯಕ್ಕೆ ಪ್ರಜ್ವಲ್ ಭೇಟಿಗೆ ಹೋಗೋದಿಲ್ಲ, ನಾನು ಭೇಟಿಗೆ ಹೋದ್ರೆ ರೇವಣ್ಣ ಏನೋ ಹೇಳ್ಕೊಟ್ಟ ಅಂತ ಹೇಳ್ತಾರೆ, ಹೀಗಾಗಿ ನಾನು ಹೋಗಲ್ಲ ಅಂತ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ರೇವಣ್ಣ, ನಮಗೆ ಸದ್ಯಕ್ಕೆ ದೇವರು ಬಿಟ್ಟರೆ ಇನ್ಯಾರೂ ಇಲ್ಲ, ನಿನ್ನೆ ನನ್ನ ಪತ್ನಿ ಹೋಗಿದ್ದಾರೆ, ಮಗ ಅಲ್ವಾ ಹೀಗಾಗಿ ಹೋಗಿದಾರಷ್ಟೇ, ತಾಯಿ ಮಗ ಏನ್ ಮಾತನಾಡಿದ್ದಾರೆ ನನಗೆ ಗೊತ್ತಿಲ್ಲ, ಕೇಳೋದಿಕ್ಕೂ ನಾನು ಹೋಗಿಲ್ಲ ಅಂತ ತಿಳಿಸಿದ್ರು. ಇನ್ನು ಸೂರಜ್ ರೇವಣ್ಣ ಮಹಾನ್ ದೈವ ಭಕ್ತ, ಅವನು ಬಹಳ ಬೇಗ ಇದರಿಂದ ಹೊರಗೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಉಳಿದ ಯಾವ ವಿಚಾರಗಳ ಬಗ್ಗೆನೂ ಕೂಡ ನಾನು ಮಾತನಾಡೋದಿಲ್ಲ, ಎಲ್ಲವೂ ನ್ಯಾಯಾಲಯದ ಮುಂದೆ ಇದೆ, ಎಲ್ಲವೂ ಮುಗಿಲಿ ಆಮೇಲೆ ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ರೇವಣ್ಣ ತಿಳಿಸಿದ್ರು. ನೋಡಿ, ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಯಾರು ನಾನು ಈಚೆಗೆ ಹೋಗಿಲ್ಲ, ನಮ್ಮ ಮಿಸ್ಸಸ್ ಏನೋ ನಿನ್ನೆ ಹೋಗಿದ್ರು ಅಂದರೆ ಏನಾದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಈಗಾಗಲೇ ಕೋಟಿ ಕೋಟಿ ಹಣ ಲೂಟಿಯಾಗಿದೆ. ಇದರ ತನಿಖೆಯನ್ನು ಬೆನ್ನತ್ತಿರುವ ಎಸ್ಐಟಿ ಈಗಾಗಲೇ 193 ಅಕೌಂಟ್ಗಳನ್ನು ಪತ್ತೆ ಮಾಡಿದ್ದಾರೆ. ಅಕ್ರಮದ ಬಗ್ಗೆಯೇ ಗೊತ್ತಿಲ್ಲದೆ ಪರ್ಸೆಂಟೇಜ್ ಆಸೆಗೆ ಅಕೌಂಟ್ಗೆ ಹಣ ಹಾಕಿಸಿಕೊಂಡು ಬಳಿಕ ಡ್ರಾ ಮಾಡಿಕೊಟ್ಟಿದ್ದಾರೆ. ಕೋಟಿ ಹಣವನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀಡಲಾಗಿತ್ತು. ಈಗ 193 ಅಕೌಂಟ್ ಹೊಂದಿದಂಥವರಿಗೆ ಎಸ್ಐಟಿ ವಾರ್ನಿಂಗ್ ನೀಡಿದೆ. ಇದಕ್ಕಾಗಿಯೇ ಎಸ್ಐಟಿ ಪ್ರತ್ಯೇಕವಾಗಿ ಅಕೌಂಟ್ ತೆರೆದಿದ್ದು, ಯಾರ್ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲ ವಾಪಸ್ಸು ಆ ಹಣವನ್ನು ಈ ಅಕೌಂಟ್ಗಳಿಗೆ ಹಾಕುವಂತೆ ಖಡಕ್ ಎಚ್ಚರಿಕೆ ನೀಡಿದೆ. ನೀವು ಹಣ ನೀಡಿದರೆ ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸ್ತೀವಿ, ಇಲ್ಲ ಬಂಧಿಸಿ ಆರೋಪಿ ಮಾಡೋದಾಗಿ ಎಚ್ಚರಿಕೆ ನೀಡಿದೆ. ಇನ್ನು ನಾಳೆ ಹಗರಣ ಖಂಡಿಸಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಬಿಜೆಪಿ ನಿರ್ಧರಿಸಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಎಂಎಲ್ಸಿ ತೇಜಸ್ವಿನಿ ಗೌಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಸಿಎಂ ರಾಜೀನಾಮೆ ಕೇಳೋದು ಬಿಟ್ಟು ಇನ್ನೇನಿದೆ? ಸರ್ಕಾರದಲ್ಲಿ ಲೋಪದೋಷಗಳು ಇದ್ದರೆ ಸದನದಲ್ಲಿ ಚರ್ಚೆ ಮಾಡಲಿ, ಹಾದಿ ಬೀದಿಯಲ್ಲಿ ರಾಜೀನಾಮೆ ಕೇಳೋದನ್ನು ಬಿಜೆಪಿ ಮೊದಲು ಬಿಡಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಕಡಿವಾಣ ಬಿದ್ದಿಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಸರ್ಕಾರ ನೀಡಿದ್ದ ಗಡುವು ಈಗಾಗಲೇ ಮುಕ್ತಾಯ ಆಗಿದೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಆದೇಶ ಮಾಡಿದರು. ಮೇ 31ರ ಒಳಗಡೆ ಗುಂಡಿ ಮುಚ್ಚಲು ಸೂಚಿಸಿದರು. ಆದರೆ ಇನ್ನೂ ರಸ್ತೆ ಗುಂಡಿ ಮುಚ್ಚಿಲ್ಲ. 5,500 ಗುಂಡಿಗಳು ಇದ್ದು ಮುಚ್ಚೋದಕ್ಕೆ ಸೂಚಿಸಲಾಗಿತ್ತು. ಆದರೆ ಬರೀ 4,586 ಗುಂಡಿಗಳನ್ನು ಮಾತ್ರ ಮುಚ್ಚಲಾಗಿದೆ. ಗುಂಡಿ ಮುಚ್ಚದ ಕಾರಣ ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದಿವೆ. ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೇ ಗುಂಡಿ ಬಿದ್ದಿದ್ದು ಬಲಿಗಾಗಿ ಕಾದು ಕುಳಿತಿದೆ. ಇನ್ನು ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಆಯುಕ್ತರು ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಆದರೆ ಗುಂಡಿ ಮುಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಟಿ20 ವಿಶ್ವಕಪ್ ಗೆದ್ದ ಬಳಿಕ ತವರಿಗೆ ಮರಳಲು ಸಜ್ಜಾಗಿ ನಿಂತಿರುವ ಟೀಂ ಇಂಡಿಯಾ ತವರಿಗೆ ವಾಪಸ್ಸಾಗುವುದು ಮತ್ತಷ್ಟು ವಿಳಂಬಗೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಕೆರಿಬಿಯನ್ ರಾಷ್ಟ್ರದಲ್ಲಿ ಬೀಸುತ್ತಿರುವ ಭಾರೀ ಚಂಡಮಾರುತದ ಅಬ್ಬರ ಮತ್ತೆ ಹೆಚ್ಚಾಗಿರುವ ಕಾರಣ ಬಾರ್ಬಡೋಸ್ನಲ್ಲಿ ವಿದ್ಯುತ್ ಮತ್ತು ನೀರು ಪೂರೈಕೆಗೆ ತೊಂದರೆಯಾಗಿದೆ. ಜೊತೆಗೆ ವಿಮಾನ ನಿಲ್ದಾಣಗಳು ಬಂದ್ ಆಗಿವೆ. ಹೀಗಾಗಿ ಆಟಗಾರರು ಭಾರತಕ್ಕೆ ಬರುವುದು ಇನ್ನೂ 2 ದಿನ ತಡವಾಗುವ ಸಾಧ್ಯತೆ ಕಂಡುಬಂದಿದೆ. ಗಂಟೆಗೆ 130 ಕಿಲೋಮೀಟರ್ಗೂ ವೇಗವಾಗಿ ಗಾಳಿ ಬೀಸುತ್ತಿರುವುದರಿಂದ ಪ್ರವಾಸಿಗರಿಗೆ ಒಳಾಂಗದಲ್ಲೇ ಉಳಿದುಕೊಳ್ಳುವಂತೆ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಗೌತಮ್ ಗಂಭೀರ್ ಕೋಚ್ ಆಗುವುದು ಖಚಿತ. ಈಗಾಗಲೇ ಬಿಸಿಸಿಐ ಅವರ ಹೆಸರನ್ನು ಅಂತಿಮಗೊಳಿಸಿದೆ ಎನ್ನಲಾಗಿತ್ತು. ಆದರೆ ಇದೀಗ ಜೈಶಾ ಗಂಭೀರ್ ಜೊತೆಗೆ WV ರಾಮನ್ ಅವರ ಹೆಸರನ್ನು ಕೂಡ ಹೇಳಿರುವುದು ಅಚ್ಚರಿಗೆ ಕಾರಣವಾಗಿದೆ. ವಿ ರಾಮನ್ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದ ಅನುಭವ ಹೊಂದಿದ್ದಾರೆ. ಶೀಘ್ರದಲ್ಲೇ ಕೋಚ್ ನೇಮಕಾತಿ ನಡೆಯಲಿದೆ ಅಂದಿದ್ದಾರೆ. ಈಗಾಗಲೇ ಸಂದರ್ಶನ ನಡೆಸಿ ಇಬ್ಬರ ಹೆಸರನ್ನು ಅಂತಿಮಗೊಳಿಸಿದ್ದು ನೂತನ ಕೋಚ್ಗೆ ಮುಂದಿನ ವರ್ಷ ನಡೆಯುವ ಚಾಂಪಿಯನ್ಸ್ ಟ್ರೋಫಿ ಮೊದಲ ಸವಾಲಾಗಲಿದೆ ಅಂದಿದ್ದಾರೆ.
ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮುಕ್ತಾಯಗೊಂಡಿದ್ದು ಸಿಗ್ನಲಿಂಗ್ ಟೆಸ್ಟ್ ಆರಂಭ ಆಗಿದೆ. ರಾಜಧಾನಿಯಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚಾರಕ್ಕೆ ಸರ್ವ ಸಿದ್ಧತೆಗಳು ಕೂಡ ನಡೆಯುತ್ತವೆ. ಬಿಎಂಆರ್ಸಿಎಲ್ ತಂಡವು ಚೀನಾದ ಡ್ರೈವರ್ಲೆಸ್ ಮೆಟ್ರೋ ಮೂಲಕ ಸಿಗ್ನಲಿಂಗ್ ಟೆಸ್ಟ್ ನಡೆಸಿದೆ. ಟ್ರಯಲ್ ಯಶಸ್ವಿಯಾದ ಬೆನ್ನಲ್ಲೇ ಸಿಗ್ನಲಿಂಗ್ ಟೆಸ್ಟ್ ಆರಂಭಿಸಲಾಗಿದೆ. ಹಂತ ಹಂತವಾಗಿ ಸಿಗ್ನಲಿಂಗ್ ಟೆಸ್ಟ್ ನಡೆಯಲಿದ್ದು ಇದು ಮುಗಿತಾದಂತೆ ದೂರ ಸಂಪರ್ಕ ಹಾಗೂ ವಿದ್ಯುತ್ ಪರೀಕ್ಷೆಗಳು ನಡೆಯಲಿವೆ. ಈ ಹಳದಿ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳಿದ್ದು ಬೆಂಗಳೂರಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವನ್ನು ಸಂಪರ್ಕಿಸಲಿದೆ. 18.82 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದ ಕಾಮಗಾರಿ 2017 ನವೆಂಬರ್ನಲ್ಲಿ ಆರಂಭ ಆಗಿತ್ತು. ಎಲ್ಲವೂ ಸರಿ ಇದ್ದಿದ್ರೆ 2023 ಜೂನ್ನಲ್ಲೇ ರೈಲು ಓಡಾಡಬೇಕಾಗಿತ್ತು. ಆದರೆ ಕೆಲವೊಂದು ಕಾಮಗಾರಿ ವಿಳಂಬದಿಂದ ಮೊದಲು 2023 ಮತ್ತು ಬಳಿಕ 2024 ಫೆಬ್ರವರಿಯಲ್ಲಿ ಓಡಾಟ ಶುರುವಾಗಲಿದೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಈಗ ಅದು 2024 ಜುಲೈನಲ್ಲಿ ಟ್ರಯಲ್ ರನ್ ಮುಕ್ತಾಯವಾಗಿದ್ದು ಸಿಗ್ನಲಿಂಗ್ ಟೆಸ್ಟ್ ಆರಂಭ ಆಗಿದೆ. ಸದ್ಯ ಎಲ್ಲಾ ರೀತಿಯ ಪರೀಕ್ಷೆಗಳು ಮುಗಿದ ನಂತರ ಸುರಕ್ಷತಾ ಪರೀಕ್ಷೆ ನಡೆಸಿ ವರದಿಯನ್ನು ಸಲ್ಲಿಸಲಾಗುತ್ತೆ. ಕೇಂದ್ರ ರೈಲ್ವೆ ಸುರಕ್ಷತಾ ಅಧಿಕಾರಿಗಳ ಪರಿಶೀಲನೆ ನಂತರ ಚಾಲಕರಹಿತ ಮೆಟ್ರೋ ರೈಲು ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ವಿಜಯಪುರದಲ್ಲಿ ದಾಖಲೆ ಪ್ರಮಾಣದ ಮೊತ್ತಕ್ಕೆ ಎತ್ತೊಂದು ಮಾರಾಟವಾಗಿದೆ. ಒಂದೇ ಎತ್ತು 18,01,000 ರೂಪಾಯಿಗೆ ಮಾರಾಟವಾಗಿದೆ. ಜಾನುವಾರು ಮಾರಾಟದ ವಿಚಾರದಲ್ಲಿ ದಾಖಲೆ ಮೊತ್ತಕ್ಕೆ ಮಾರಾಟವಾದ ಎತ್ತು ಇದಾಗಿದೆ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದ ರಾಮನಗೌಡ ಪಾಟೀಲ್ ಎಂಬುವರ ಎತ್ತು ಈ ದಾಖಲೆಯನ್ನು ಬರೆದಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಿಟ್ನಾಳ ಗ್ರಾಮದ ಸದಾಶಿವ ಎಂಬುವರು ಎತ್ತನ್ನು ಖರೀದಿಸಿದ್ದಾರೆ. ಎಲ್ಲರೂ ಹುಬ್ಬೇರಿಸುವ ಮೊತ್ತಕ್ಕೆ ಎತ್ತು ಮಾರಾಟವಾಗಿದ್ದು ತೆರಬಂಡಿ ಎಳೆಯುವುದರಲ್ಲಿ ಈ ಎತ್ತು ಪ್ರಸಿದ್ಧಿಯಾಗಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ತೆರಬಂಡಿ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಈ ಎತ್ತು ತಂದುಕೊಟ್ಟಿದೆ. ಹಿಂದೂಸ್ತಾನ್ HP ಎಂಬ ಹೆಸರಿನಿಂದ ಮಾಲೀಕರು ಈ ಎತ್ತನ್ನು ಕರೀತಾ ಇದ್ರು. ಇಲ್ಲಿಯವರೆಗೆ ಈ ಎತ್ತು 40 ಗ್ರಾಂ ಚಿನ್ನ, 2 ಬೆಳ್ಳಿಗದೆ, 4 ಬೈಕನ್ನು ಗೆದ್ದುಕೊಟ್ಟಿದೆ. 5.5 ಅಡಿ ಎತ್ತರ ಇರುವ ಎತ್ತಿಗೆ ಮನೆಯವರು ನಿತ್ಯ ಪೌಷ್ಟಿಕಾಂಶ ಆಹಾರವನ್ನು ನೀಡ್ತಾ ಇದ್ರು. ಹಾಲು, ದವಸ ಧಾನ್ಯ ಆಹಾರವಾಗಿ ನೀಡ್ತಾ ಇದ್ರು. ಈ ಎತ್ತು ದಾಖಲೆ ಮೊತ್ತಕ್ಕೆ ಮಾರಾಟವಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮದುವೆ ಮನೆಗೆ ನುಗ್ಗಿ ಕೋತಿಯೊಂದು ಕಾಟ ಕೊಟ್ಟಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರಿಸಾವೆ ರಸ್ತೆಯಲ್ಲಿರುವ ಕಲ್ಯಾಣ ಮಂಟಪಕ್ಕೆ ನುಗ್ಗಿ ರಂಪಾಟ ಮಾಡಿದೆ. ಮದುವೆಗೆ ಬಂದಿದ್ದ 5 ಸೇರಿ 8 ಜನರಿಗೆ ಕೋತಿ ಕಚ್ಚಿದೆ. ಇನ್ನು ವರನ ಪಕ್ಕ ಕುಳಿತು ಮದುವೆಗೂ ಕೂಡ ಅಡ್ಡಿಪಡಿಸಿದ ಕೋತಿ ಡೈನಿಂಗ್ ಹಾಲ್ಗೆ ಎಂಟ್ರಿಯಾಗಿ ಊಟ ಮಾಡ್ತಾ ಇದ್ದವರಿಗೂ ಸಮಸ್ಯೆಯನ್ನ ತಂದೊಡ್ಡಿದೆ. ಈ ಕೋತಿ ದಾಳಿಯಿಂದ ಮದುವೆಗೆ ಬಂದಿದ್ದ ಜನ ಹೈರಾಣಾಗಿದ್ದಾರೆ. ಇದೊಂದು ಕಡೆಯಾದರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ APMC ಆವರಣದಲ್ಲಿ ಕರಡಿ ಪತ್ತೆಯಾಗಿದೆ. ಬೆಳಗಿನ ಜಾವ ಕರಡಿ ಓಡಾಟದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇತ್ತ ಕೊಪ್ಪಳದ ಹಿರೇವಂಕಲ ಕುಂಟಾ ಗ್ರಾಮದಲ್ಲಿ ಬಸ್ ಪ್ರಯಾಣಿಕರಿಗೆ ಕರಡಿ ಪ್ರತ್ಯಕ್ಷವಾಗಿದೆ. ಕಳೆದ ಒಂದು ವಾರದಲ್ಲಿ ಜಿಲ್ಲೆಯ ವಿವಿಧೆಡೆ ಕರಡಿಗಳು ಪ್ರತ್ಯಕ್ಷವಾಗಿದ್ದು ಜನರು ಹೆದರುತ್ತಿದ್ದಾರೆ. ಈ ಮಧ್ಯೆ ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಮುಂದುವರೆದಿದೆ. ಮನೆ ಸಮೀಪ ನಿಲ್ಲಿಸಿದ್ದ ಆಟೋ ಮೇಲೆ ಕಾಡಾನೆ ದಾಳಿ ನಡೆಸಿದ ಘಟನೆ ನಾಪೋಕ್ಲು ಸಮೀಪದ 4 ವಾಟೆಕಾಡು ಎಂಬಲ್ಲಿ ನಡೆದಿದೆ. ಆನೆ ದಾಳಿಗೆ ವಾಟೆಕಾಡು ನಿವಾಸಿ ದೇವಯ್ಯ ಎಂಬುವರ ಆಟೋ ಜಖಮಾಗಿದ್ದು ಆನೆ ಹಾವಳಿಯಿಂದ ಮುಕ್ತಿ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.